ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮತಯುದ್ಧಕ್ಕೆ ಈಗಾಗಲೇ ದಿನಾಂಕ ಕೂಡ ಘೋಷಣೆಯಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಎರಡನೇ ಪಟ್ಟಿ ರಿಲೀಸ್ ಆಗಲಿಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಹೇಳಿಕೆ ಇದೆ. ಎರಡನೇ ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರದಿಂದ ಸ್ಪರ್ಧೆ ಹೈಕಮಾಂಡ್ ತೀರ್ಮಾನ. ಇನ್ನು ವರುಣದಲ್ಲಿ ನನ್ನನ್ನು ಕಟ್ಟಿಹಾಕಲಿಕ್ಕೆ ಸಾಧ್ಯವಿಲ್ಲ, ಎದುರಾಳಿಗಳು ಯಾರೇ ಇದ್ರೂ ಕೂಡ ನನಗೆ ಐ ಡೋಂಟ್ ಕೇರ್ ಅನ್ನುವ ಲೆಕ್ಕದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ವರುಣಾ ಕ್ಷೇತ್ರದ ವಿಚಾರವನ್ನು ನನ್ನ ಪುತ್ರ ಯತೀಂದ್ರ ನೋಡ್ಕೊಳ್ತಾನೆ, ನಾಮಪತ್ರ ಸಲ್ಲಿಕೆಗೆ ಮಾತ್ರ ನಾನು ವರುಣಾ ಕ್ಷೇತ್ರಕ್ಕೆ ಹೋಗೋದು, ಬಹಳ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಸಂವಿಧಾನ ವಿರೋಧಿಯಾಗಿ ಅವ್ರ ಉದ್ದೇಶ ಒಳ್ಳೆ ಉದ್ದೇಶ ಇದೆ, ಮತ್ತೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಕೊಡಬೇಕು ಅನ್ನೋದಾಗಿ ಅವರ ಬಗ್ಗೆ ಅಧ್ಯಯನ ಮಾಡಿ ಸಂವಿಧಾನಬದ್ಧವಾಗಿ ವೈಜ್ಞಾನಿಕವಾಗಿ ಮಾಡಬೇಕು. ಈಗ ಇಟ್ಟಿನ ಜನರೇಷನ್ ನಾಲ್ಕು ವರ್ಷದ ಸುಮ್ಮನೆ ಕೊನೆಯ ಗಳಿಗೆಯಲ್ಲಿ ಲಾಸ್ಟ್ ಮೀಟಿಂಗ್ನಲ್ಲಿ ಬೈ ವಾಟ್ ವಾಸ್ ದೇರ್ ಇಂಟೆನ್ಷನ್, ಅದು ಮ್ಯಾಲೆ ಫೈಡಿನ ದೂರ ಫೈಡಿನ ಚುನಾವಣೆ ಬಂದಾಗ ಓಟ್ಗೋಸ್ಕರ ಚುನಾವಣೆಗೋಸ್ಕರ. ಸರ್, ಏಪ್ರಿಲ್ 9ನೇ ತಾರೀಕು ಪ್ರಧಾನಮಂತ್ರಿಗಳು ಮುಗಿಸಿಲ್ಲ, ಸಾರಿ ಪ್ಲೀಸ್ ಪ್ಲೀಸ್ ಕಂಟಿನ್ಯೂ, ಪ್ಲೀಸ್ ಕಂಟಿನ್ಯೂ. ಎಸ್ ಸರ್, ಎಸ್ ಸರ್, ಕಂಟಿನ್ಯೂ. ನೀವು ಮುಗಿಸ್ಬಿಟ್ರೆ ಅನ್ಕೊಂಡ್ರಿ ಪ್ರಶ್ನೆ ಕೇಳಿದ್ರು ಉತ್ತರ ಸಮರ್ಪಕವಾಗಿ ಇದ್ದೇ ಇರುವ ಚಾಮರಾಜ ಚಾಮುಂಡೇಶ್ವರಿ ಮಹಾರಾಜ ಮೋಸ್ಟ್ ಲೈಕ್ಲಿ ನಾಳಿದ್ದು ಇತ್ಯರ್ಥ ಆಗುತ್ತೆ. ನಾಳಿದ್ದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಇತ್ಯರ್ಥ ಆಗ್ತದೆ. ಅಲ್ಲಿಗೆ ನಾಡಿದ್ದು ಸೆಕೆಂಡ್ ಲಿಸ್ಟ್ ಫೈನಲ್, ನಾಡಿದ್ದು ಸೆಕೆಂಡ್ ಲಿಸ್ಟ್ ಫೈನಲ್, ಸೆಕೆಂಡ್ ಲಿಸ್ಟ್ ನಾಡಿದ್ದು ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಬಿಡುಗಡೆ ಮಾಡ್ತೀವಿ. ಓಕೆ ಸರ್, ಈಗ ತಾವು ವರ್ಣ ಅಂತ ಹೇಳಿದ್ರೆ ವರ್ಣ ಅಂದಮೇಲೆ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ತಾವು ಕೋಲಾರಕ್ಕೆ ಹೋಗುವಂಥದ್ದು ಫಿಕ್ಸ್ ಆಯ್ತಾ ಏನು ಸರ್? ಸರ್, ಬಿಜೆಪಿಯವರಿಗೆ 224ರಲ್ಲಿ ವರ್ಣನೆ ಬಹಳ ಮುಖ್ಯ ಆಗ್ಬಿಟ್ಟಿದೆ, ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನೇ ಕಟ್ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಅಂದ್ರೆ ಟಾರ್ಗೆಟ್ ಸಿದ್ದರಾಮಯ್ಯನಾದ್ರು ಜನ ಕಟ್ ಸೋಲ್ಸರು ಗೆಲ್ಸರು ಯಾರು ಕೈನಲ್ಲಿ ಮತದಾನ ಕೈನಲ್ಲಿ ಈಗಲೂ ನಾಮಿನೇಷನ್ ಆಗ್ತದೆ.